ಸ್ನೇಹಿತರೆ ಹಾಗೂ ದ್ವಿತೀಯ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಟ್ಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕನ್ನಡದ ಪದ್ಯ ಭಾಗವಾದಂತಹ ಮುಂಬೈ ಜಾತಕ್ ಈ ಪದ್ಯ ಭಾಗದ ಒಂದು ಮತ್ತು ಎರಡು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರವನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಹತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತವಂತೆ. ಅಂತ ಈಗ ದ್ವಿತೀಯ ಪಿ ಯು ಸಿಯ ಕನ್ನಡದ ಪದ್ಯ ಭಾಗವಾದ ಮುಂಬೈ ಜಾತಕ ಈ ಪದ್ಯ ಭಾಗವಾದ ಒಂದು ಅಂಕದ ಪ್ರಶ್ನಾವಳಿಗಳ ಚರ್ಚೆ ಮಾಡೋಣ. ಪದ್ಯ 8, ಮುಂಬೈ ಜಾತಕ. ಬರೆದವರು ಜಿ ಎಸ್ ಶಿವರುದ್ರಪ್ಪನವರು. ಇವರು ಅದನ್ನು ತೆರೆದ ದಾರಿಯಿಂದ ಆಯ್ದುಕೊಂಡಂಥ ಒಂದು ಪದ್ಯ ಭಾಗ. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಂದು ಅಂಕದ ಮೊದಲನೆಯ ಪ್ರಶ್ನೆ, ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಎಲ್ಲಿ? ಸರಿಯಾದ ಉತ್ತರ, ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಎರಡನೇ ಪ್ರಶ್ನೆ, ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು? ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಕಾಣ್ತಕ್ಕಂಥದ್ದೇನು? ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಮೂರನೇ ಪ್ರಶ್ನೆ, ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ಕೊಟ್ಟವಳು ಯಾರು? ಯಾರಂದರೆ ತಾಯಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳಿರ್ತಕ್ಕಂಥವ್ರು ಯಾರಂದರೆ ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ನಾಲ್ಕನೇ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಸರಿಯಾದ ಉತ್ತರ, ಕುಳಿತು ಕೆಮ್ಮತಕ್ಕಂಥ ಪ್ರಾಣಿ ತಂದೆ. ಐದನೇ ಪ್ರಶ್ನೆ, ತಾನಾಗಿ ಕಲಿತಿದ್ದು ಏನು? ತಾನಾಗಿ ಕಲಿತಿದ್ದು ಕಲಿತದ್ದು ಏನು? ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು, ಇದು ತಾನಾಗಿ ಕಲಿತಿರ್ತಕ್ಕಂಥದ್ದು. ಆರನೇ ಪ್ರಶ್ನೆ, ಲಕ್ಷದಾರಿಗಳ ಚದುರಂಗದ ಆಟದ ಯಾವುದು? ಲಕ್ಷದಾರಿಗಳ ಚದುರಂಗ ಆಟ ಯಾವುದಂದ್ರೆ ಜೀವನ. ಲಕ್ಷದಾರಿ ಚದುರಂಗ ಆಟ ಆದರೆ ಜೀವನ. ಏಳನೇ ಪ್ರಶ್ನೆ, ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂದರೆ, ಕಾಸುಗಂಬೆಯ ಹಾಗೆ ತತ್ತರಿಸುತ್ತಾ. ಕಾಸುಗಂಬೆಯ ಹಾಗೆ ತತ್ತರಿಸುತ್ತಾ. ಇಷ್ಟು ಒಂದು ಅಂಕದ ಪ್ರಶ್ನಾವಳಿಗಳು. ಇನ್ನು ಮುಂದೆ ಎರಡು ಅಂಕದ ಪ್ರಶ್ನಾವಳಿಯನ್ನು ಚರ್ಚೆ ಮಾಡೋಣ. ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಎರಡನೇ ಪ್ರಶ್ನೆ, ಮಗು ಏನನ್ನು ಕುಡಿದು ಬೆಳೆಯುವುದು? ಮಗು ಏನನ್ನು ಕುಡಿದು ಬೆಳೆಯುವುದು? ಸರಿಯಾದ ಉತ್ತರ, ಮಗು ಕಾನದೆಮ್ಮೆಯ ಬಾಟ್ಲಿಯ ಹಾಲು. ಮಗು ಕಾನದೆಮ್ಮೆಯ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ ಕುಡಿದು ಬೆಳೆದಿರುವುದು. ಮೂರನೇ ಪ್ರಶ್ನೆ, ಮಗು ಏನನ್ನು ಕಲಿಯಿತು? ಮಗು ಏನನ್ನು ಕಲಿಯಿತು? ಸರಿಯಾದ ಉತ್ತರ, ಮಗು ಕಲಿತದ್ದು ಕ್ಯೂ ನಿಲ್ಲುವುದನ್ನು, ಫುಟ್ಪಾತ್ನಲ್ಲಿ ಸಂಚರಿಸುವುದನ್ನು. ಮಗು ಕಲಿತಿದ್ದು ಕ್ಯೂ ನಿಲ್ಲುವುದನ್ನು, ಫುಟ್ಪಾತ್ನಲ್ಲಿ ಸಂಚರಿಸುವುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದಿರುವುದನ್ನು, ಎಲ್ಲಿಯೂ ನಿಲ್ಲದೆ ಓಡಿ ಅವರಿವರನ್ನು ತಳ್ಳಿ ಮುನ್ನುಗ್ಗಿ ಎಲ್ಲಾದರೂ ಸರಿಯೇ ಬೇರೂರಿರುವುದನ್ನು ಮಗು ಕಲಿಯಿತು. ನಾಲ್ಕನೇ ಪ್ರಶ್ನೆ, ಮಗುವಿನ ಪಾಲಿಗೆ ತಾಯಿ ಹೇಳಿದ್ದಾಳೆ ಹೇಗಿದ್ದಾಳೆ? ಮಗುವಿನ ಪಾಲಿಗೆ ತಾಯಿ
ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲಿಯೇ ಕೈಹಿಡಿದು ನಡೆಸಿದವಳು. ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಮಾತ್ರ ಆಗಿದ್ದಾಳೆ. ಐದನೇ ಪ್ರಶ್ನೆ, ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣೀರು ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣಿಸಿಕೊಳ್ಳುತ್ತಾಳೆ. ಆರನೇ ಪ್ರಶ್ನೆ, ಮಗು ಕಲಿತ ವಿದ್ಯೆಗಳು ಶಾಲಾ ಕಾಲೇಜುಗಳಲ್ಲಿ ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಇವು ಮಗು ಕಲಿತ ವಿದ್ಯೆಗಳಾಗಿವೆ. ಏಳನೇ ಪ್ರಶ್ನೆ, ಮುಂಬೈನ ಅವಸರದ ಜೀವನದ ಚಿತ್ರಕ್ಕೆ ಎರಡು ಉದಾಹರಣೆಗಳನ್ನು ನೀಡಿ. ಸರಿಯಾದ ಉತ್ತರ, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಎರಡನೇದು, ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನ ಬಸ್ಸನ್ನು ಹಿಡಿಯುವುದು. ಇಷ್ಟು ಮುಂಬೈ ಜಾತಕ ಈ ಪದ್ಯ ಭಾಗದ ಒಂದು ಮತ್ತು ಎರಡು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೂನ್ ಆ್ಯಂಡ್ ಆಲ್.